ಆಸ್ಪತ್ರೆಗೆ ಸಿದ್ಧಪಡಿಸಿದ ಅನುಭವ ಇರುವ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಎಂಜಿ ನರಸಿಂಹಮೂರ್ತಿ, ಪರಿಕಲ್ಪನೆ ಎಸ್ಆರ್ ಭಟ್, ಪ್ರಾಯೋಜಕರು ಡಿಎಸ್ಇಆರ್ಟಿ. ವಿದ್ಯಾರ್ಥಿಗಳೇ, ಪರೀಕ್ಷಾ ದಿನಗಳು ಹತ್ತಿರ ಬರ್ತಾ ಇದೆ. ಪರೀಕ್ಷೆ ಎಂಬ ಭಯ ಬೇಡ. ನೀವು ಈಗಾಗಲೇ ಸಾಕಷ್ಟು ಪರೀಕ್ಷೆಗಳನ್ನು ಎದುರಿಸಿದ್ದೀರಿ. ಆ ಒಂದು ದಿಸೆಯಲ್ಲಿ ಈ ಒಂದು ಪಬ್ಲಿಕ್ ಎಕ್ಸಾಮಿನೇಷನ್ಸು ಇರುತ್ತೆ. ವಿದ್ಯಾರ್ಥಿಗಳೇ, ಕಾಲ ಕಡಿಮೆ ಇರೋದ್ರಿಂದ ನಾವು ಯಾವ ರೀತಿ ಇರ್ತಕ್ಕಂಥ ದಿನಗಳನ್ನು ನಾವು ವಿಭಾಗ ಮಾಡ್ಕೋಬೇಕು ಅನ್ನೋದು ಬಹಳ ಮುಖ್ಯವಾದ್ದು. ನಿಮ್ಮ ಗಣಿತ ವಿಷಯದಲ್ಲಿ ಎರಡು ಭಾಗಗಳನ್ನು ಮಾಡಿದ್ದಾರೆ. ಒಂದು ಭಾಗ ಪಾರ್ಟ್ ಒನ್ ಅಂತ, ಇದರೊಳಗೆ ಸುಮಾರು 8 ಅಧ್ಯಾಯಗಳಿದೆ. ಇನ್ನೊಂದು ಅಧ್ಯಾಯದಲ್ಲಿ, ಇನ್ನೊಂದು ಪಾರ್ಟಲ್ಲಿ 7 ಅಧ್ಯಾಯಗಳು ನಿಮಗಿದೆ. ಮಕ್ಕಳ, ಈ ಸರ್ತಿ ಕಂಟೆಂಟ್ ವೈಟೇಜ್ ಅಂದರೆ ಯಾವ್ಯಾವ ಅಧ್ಯಾಯಕ್ಕೆ ಎಷ್ಟೆಷ್ಟು ಅಂಕಗಳಿರುತ್ತೆ, ಇದನ್ನು ಸರ್ಕಾರದವರು ಅಥವಾ ಮಂಡಳಿಯವರು ನಿಗದಿ ಮಾಡಿದ್ದಾರೆ. ಈ ಸರಿ ಬ್ಲೂ ಪ್ರಿಂಟ್ ಆ ಥರದ್ದು ಯಾವುದು ನಿಮ್ಗೆ, ಈ ಕಂಟೆಂಟ್ ವೈಟೇಜು ಸಹಿತ ಟೀಚರ್ಸ್ಗೆ ಹೌದು. ನಿಮ್ಮ ರೆಫರೆನ್ಸ್ ಹೇಳೋದಾದರೆ ಈ AP ಸಮಾಂತರ ಶ್ರೇಣಿಗಳಿದೆಯಲ್ಲ, ಇದಕ್ಕೆ 6 ಅಂಕಗಳನ್ನು ಇಟ್ಟಿದ್ದಾರೆ. ಮತ್ತು ಟ್ರಯಾಂಗಲ್ಸ್ ಅಂತ ಇದೆ, ತ್ರಿಭುಜಗಳು, ಅದಕ್ಕೆ 8 ಅಂಕಗಳು ಇದೆ. ನೆಕ್ಸ್ಟು ಲೀನಿಯರ್ ಈಕ್ವೇಷನ್ಸ್ ಅಂತ ಇರುತ್ತೆ, ಅದಕ್ಕೆ 8 ಇದೆ. ನೆಕ್ಸ್ಟು ಸರ್ಕಲ್ಸ್, ವೃತ್ತಗಳು ಅಂತ ಒಂದು ಪಾಠ ಇದೆ, ಅದಕ್ಕೆ 4 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಮತ್ತು ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳ ಬಗ್ಗೆ ಒಂದು ಪಾಠ ಇದೆ, ಅಲ್ಲಿ ನಿಮಗೆ 3 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಹಾಗೆಯೇ ಕನ್ಸ್ಟ್ರಕ್ಷನ್ಸ್, ರಚನೆಗಳು ಅಂತ ಇದೆ, ಇದರೊಳಗೂ ಸಹ 5 ಅಂಕಗಳನ್ನು ನಾವು ನಿಗದಿ ಮಾಡಿದ್ದೀವಿ. ಕೋಆರ್ಡಿನೇಟ್ ಜಾಮಿಟ್ರಿ 5 ಅಂಕಗಳಿವೆ, ನಿರ್ದೇಶಾಂಕ ಗಣಿತ ಅಂತ. ಹಾಗೆ ರಿಯಲ್ ನಂಬರ್, ಇದಕ್ಕೆ ನಾವು 4 ಅಂಕಗಳನ್ನು ಇಟ್ಟಿದ್ದೀವಿ ಮಕ್ಕಳೇ. ಈಗ ನಾವು ಅಭ್ಯಾಸ ಮಾಡಬೇಕಾದ್ದು ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತ ಯೋಚನೆ ಮಾಡಿ. ಈ ಸರ್ತಿ ಕಳೆದ ವರ್ಷ ಪ್ರಶ್ನೆ ಪ್ರಿಫರ್ ಮಾಡೋ ಅಗತ್ಯ ಇಲ್ಲ. ಯಾಕೆ ಅಂದರೆ ಹೊಸ ಪಠ್ಯಪುಸ್ತಕ ಆದ್ದರಿಂದ, ಅದು CBSE ಬೇಸಲ್ಲಿ ಇರೋದರಿಂದ, NCERT ಟೆಕ್ಸ್ಟ್ ಬುಕ್ನೇ ನಾವು ರೆಫರ್ ಮಾಡ್ತಾ ಇರೋದ್ರಿಂದ, ನಾವು ಪಠ್ಯಪುಸ್ತಕ ಅಳವಡಿಸಿರೋದ್ರಿಂದ ನಾವು NCERT ಬಗ್ಗೆನೇ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ನೀವು ಈ ಒಂದು ದಿನಗಳಲ್ಲಿ ನೀವು NCERT ಕ್ವಶನ್ ಪೇಪರ್ಗಳೇ ಸ್ವಲ್ಪ ಅನುಕೂಲ ಆಗ್ಬೋದು. ಹಾಗೆ ನಮ್ಮ ಪರೀಕ್ಷಾ ಮಂಡಳಿಯಿಂದ 2 ಪತ್ರಿಕೆಗಳನ್ನು ನಿಮಗೆ ಕೊಟ್ಟಿದ್ದಾರೆ ಈಗಾಗಲೇ, ಅದನ್ನು ನೀವು ಗಮನ ಕೊಟ್ಟು ನೋಡಿದ್ರೆ ಸ್ವಲ್ಪ ಅನುಕೂಲವಾಗುತ್ತೆ. ಕ್ವಶನ್ ಪೇಪರ್ ಡಿಸೈನಲ್ಲಿ ಏನೂ ಬದಲಾವಣೆ ಇಲ್ಲ. ಡಿಸೈನ್ ಬದಲಾವಣೆ ಇಲ್ಲ ಅಂದ ಅರ್ಥ ಏನು? ಮಲ್ಟಿಪಲ್ ಚಾಯ್ಸು ನಿಮಗೆ 8 ಮಾರ್ಕದು ಬಂದೇ ಬರುತ್ತೆ. ವೆರಿ ಶಾರ್ಟ್ ಆನ್ಸರ್ ಟೈಪ್, ಅದು 6 ಕ್ವಶನ್ ಇದೆ, ಜೊತೆಗೆ 2 ಅಂಕದ 16 ಪ್ರಶ್ನೆಗಳು ಬರುತ್ತೆ, 3 ಅಂಕಗಳದು 6 ಪ್ರಶ್ನೆ ಬರುತ್ತೆ, 4 ಅಂಕದು 4 ಪ್ರಶ್ನೆಗಳು ನಿಮಗೆ ಬರುತ್ತೆ. ಇದು ಸಾಮಾನ್ಯವಾಗಿ ಡಿಸೈನ್ ಅಂತ ಕರಿತೀವಿ. ಇದರೊಳಗೂ ಅಷ್ಟೇ, ಸುಲಭನಾಗಿರ್ತಕ್ಕಂಥದ್ದು ಒಂದು 30% ಸುಲಭ ಇದ್ದೇ ಇರುತ್ತೆ. 30-40% ಆವರೇಜಲ್ಲಿರುತ್ತೆ. ಇನ್ನೊಂದು 20% ಡಿಫಿಕಲ್ಟ್ ಇರುತ್ತೆ ನಿಮಗೆ, ಅದು ಅರ್ಧ ದಾನ್ ಟೆಕ್ಸ್ಟ್ ಬುಕ್ ಕೊಡ್ತಕ್ಕಂಥ ಅವಕಾಶ ಹೆಚ್ಚು ಇರುತ್ತೆ ನಿಮಗೆ. ಈಗ ಸಮಾಂತರ ಶ್ರೇಣಿಗಳು ಅಂತ, ಮಕ್ಕಳೇ ಇಲ್ಲಿ ಟು ಡೆವಲಪ್ ದ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಕಲ್ಪನೆಯನ್ನು ನೀವು ಪಡ್ಕೋಬೇಕು. ನಮಗೆ ಗೊತ್ತಿರೋ ಪ್ರಕಾರ ನಿಮ್ಮ ಪಾರ್ಟ್ 1 18-20 ಫಾರ್ಮುಲಾಸ್ ಇದ್ದಾವೆ. ಆ ಎಲ್ಲ ಫಾರ್ಮುಲಾ ಗಟ್ ಮಾಡ್ಕೋಬೇಕು ಅಥವಾ ನೀವು ನೆನಪಿಟ್ಕೋಬೇಕು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಇರುತ್ತೆ, ಒಟ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ನಿಮಗೆ ಇದೆ. ಆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಹೆಚ್ಚು ಗಮನ ಕೊಟ್ಟು ನೋಡಿದ್ರೆ ಕೆಲವು ಅನುಕೂಲ ನಿಮಗಾಗ್ಬೋದು. ನಾವು ಯಾವುದೇ ಲೆಕ್ಕಗಳನ್ನು ಮಾಡಬೇಕಾದಾಗ ಬೇಕೇ ಬೇಕು. ಇಲ್ಲಿ ಸಮಾಂತರ ಶ್ರೇಣಿಗಳನ್ನು ನಾವು ತಗೊಂಡಾಗ ಇಲ್ಲಿ 4-5 ಸೂತ್ರಗಳು ನಿಮಗೆ ಬರುತ್ತೆ. TN = A+N-1 × D. ಇಲ್ಲಿ ಟಿ ಬದಲು A1 ಅಂತ ಕರಿತೀವಿ ನಾವಷ್ಟೇ. ಸೊ AN = A+N-1 × D, ಇದೊಂದು ಸೂತ್ರ ಬರುತ್ತೆ. ಹಾಗೆ ಸಮ್ ಕಂಡುಹಿಡಿಯೋದು SN ಸೂತ್ರ ಅಂತ ಬರುತ್ತೆ, N/+N-1 × D. ಇನ್ನೊಂದು ಸೂತ್ರ ಬರುತ್ತೆ N/2 × A+L ಅಂತ ಒಂದು ಸೂತ್ರ ಇದೆ. ಇದು ಮುಖ್ಯವಾದ ಸೂತ್ರಗಳಲ್ಲಿ 4-5 ಸೂತ್ರ ಇದೆ. ಈ ಸೂತ್ರದ ಮೇಲೆ ನಿಮಗೆ ಪ್ರಶ್ನೆಗಳು ಬರುತ್ತೆ. ಇಲ್ಲಿ 2 ಪ್ರಶ್ನೆಗಳಿಗೆ ಹೆಚ್ಚು ಅವಕಾಶ ಇದೆ. 4 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಅಥವಾ 3 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 1 ಅಂಕದ ಒಂದು ಪ್ರಶ್ನೆ ಬರಬಹುದು. ಇಷ್ಟೇ ಅಂಕದ ಪ್ರಶ್ನೆ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಒಟ್ಟು ಅಂಕಗಳು 6 ಅಂಕ ಇದೆ. ಈ 6 ಅಂಕಗಳಲ್ಲಿ ಯಾವ ಮಟ್ಟ ಯಾವ ವಿಭಾಗ ಬೇಕಾದರೂ ಶಿಕ್ಷಕರು ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. 1.1 ಅಭ್ಯಾಸ ಅಂತ ಇದೆ. ಇದರೊಳಗೆ ನೋಡಿ ಅವರೇನು ಕೊಟ್ಟಿದ್ದಾರೆ. ಮೊದಲನೇ ಅಭ್ಯಾಸದಲ್ಲೇ ಕೆಲವು ಪ್ರಶ್ನೆಗಳು ತುಂಬ ಸುಲಭನಾಗಿ ನಿಮಗೆ ಸಿಕ್ಕತ್ತೆ. ಸ್ವಲ್ಪ ಗಮನ ಕೊಟ್ಟು ನೋಡಿ. ಪಠ್ಯಪುಸ್ತಕ ನೀವು ಇಟ್ಕೊಂಡಿರಿ, ಬರ್ಕೊಳ್ಳೋಕ್ಕೆ ಒಂದು ಕಾಗದವನ್ನು ಸಹಿತ ಇಟ್ಕೊಂಡಿರಿ. ಇದು ಎಕ್ಸಸೈಜ್ ನಂಬರ್ 1.1. ಇದರೊಳಗೆ ಫಸ್ಟ್ ಮೇನ್ ಫಸ್ಟ್ ಕ್ವಶನ್,
ಅಲ್ಲಿ TN ಕಂಡುಹಿಡಿಯೋದು, ಅಂದರೆ ಎನ್ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ, ಈ ಥರ ಕೊಡ್ತಾರೆ. ಇಲ್ಲಿ ನಾವು ಎರಡು ಅಂಶವನ್ನು ಗಮನ ಇಟ್ಕೋಬೇಕು. ಒಂದು ಸರ್ತಿ ಕಾಮನ್ ಡಿಫ್ರೆನ್ಸ್ ಕೊಟ್ಬಿಟ್ಟು ಮೊದಲ ಪದ ಕೊಟ್ಬಿಟ್ಟು ಎಷ್ಟು ಪದ ಇದೆ ಅಂತಲೂ ಕೇಳ್ಬೋದು, ಅಥವಾ ಪದಗಳನ್ನು ಕೊಟ್ಬಿಟ್ಟು ಇದರೊಳಗೆ ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಈಗಲಿ ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಬೇಕಾದಾಗ ಇನ್ನೊಂದು ಥರ ಇದೆ. ಉದಾಹರಣೆಗೆ ನಮಗೆ 2, 4, 6, 8 ಈ ಥರ ಇದೆ ಅಂತ ಇಟ್ಕೊಂಬೋಣ ಒಂದು ಶೇಡಿ. ಇದರಲ್ಲಿ ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಯಿರಿ ಅಂತಂದರೆ ಅತ್ಯಂತ ತುಂಬ ಸುಲಭ. T2 - T1 ಅಂದರೆ A2 - A1, ದಟ್ ಇಸ್ ನಥಿಂಗ್ ಬಟ್ ಕಾಮನ್ ಡಿಫ್ರೆನ್ಸ್. ಅದು ಗೊತ್ತಾಗುತ್ತೆ ಮಕ್ಕಳ. ಒಂದು ವೇಳೆ ಪ್ರಶ್ನೆ ಹೀಗಿದ್ದರೆ 9ನೆಯ ಪದವು 192, ಹಾಗೆಯೇ 18ನೆಯ ಪದವು 304 ಈ ಥರ ಇದೆ ಅಂತ ಅನ್ಕೋ. ಆವಾಗ T2 - T1 ಫಾರ್ಮ ಯೂಸ್ ಮಾಡೋಕ್ಕಾಗಲ್ಲ, A2 - A1 ಫಾರ್ಮ ಯೂಸ್ ಮಾಡೋಕ್ಕಾಗಲ್ಲ. TP - TQ / P - Q ಅಂತ ಒಂದು ಸೂತ್ರ ಇದೆ. ಇದನ್ನು D = ನಿಮ್ಮ ಶಿಕ್ಷಕರು ಹೇಳ್ಕೊಟ್ಟಿರ್ತಾರೆ, ಇದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲ ಮಕ್ಕಳ. D = TP - TQ / P - Q ಈ ಸೂತ್ರವನ್ನು ನೀವು ಗಮನ ಇಟ್ಕೊಂಡೋದು ತುಂಬ ತುಂಬ ಅನುಕೂಲ ಆಗುತ್ತೆ. ಎಕ್ಸರ್ಸೈಜ್ ನಂಬರ್ 1.2 ನೀವು ಸೆಕೆಂಡ್ ಮೈನ್ MCQ ಇದೆ, ಥರ್ಡ್ ಮೈನ್ ಫೋರ್ತ್ ಮೈನ್ ನೋಡಿ. ಕೆಲವು ಲೆಕ್ಕಗಳು ತುಂಬ ಚೆನ್ನಾಗಿದೆ. ಆ್ಯಂಡ್ AP ಕನ್ಸಿಸ್ಟ್ಸ್ ಆಫ್ 50 terms, ಥರ್ಡ್ ಟರ್ಮ್ ಈಸ್ 12 ಆ್ಯಂಡ್ ಲಾಸ್ಟ್ ಟರ್ಮ್ ಈಸ್ 106, ಫೈಂಡ್ ದ 29th term. ಇಲ್ಲಿ ನೀವು ಮಾಡಬೇಕಾದ ಡಿ ಕಂಡುಹಿಡಿಬೇಕಾದ್ರೆ ಥರ್ಡ್ ಟರ್ಮ್ ಕೊಟ್ಟಿದ್ದಾರೆ 12 ಅಂತ, ಹಾಗೆ ಲಾಸ್ಟ್ ಟರ್ಮ್ TN ದಟ್ ಈಸ್ 106 ಅಂತ ಕೊಟ್ಟಿದ್ದಾರೆ. ನಾವು ಕಂಡುಹಿಡಿಬೇಕಾದ್ದು 29th term. ಲೆಕ್ಕವನ್ನು ನಿಧಾನಕ್ಕೆ ಓದಿ ಅರ್ಥ ಮಾಡಿಕೊಂಡು ಏನು ಕಂಡುಹಿಡಿಬೇಕು ಏನು ಬೇಡ ಇದನ್ನು ನೀವು ಗಮನ ಕೊಟ್ಟು ನೋಡಬೇಕು ಮಕ್ಕಳ. ಹಾಗೆಯೇ ನೋಡಿ ಇದರೊಳಗೆ ಬರುತ್ತೆ, ಡಿಟರ್ಮಿನ್ AP ಹೂಸ್ ಥರ್ಡ್ ಟರ್ಮ್ ಇಸ್ 16, 7th term ಎಕ್ಸೀಡ್ಸ್ ದ 5th term ಬೈ 12 ಅಂತ ಬರುತ್ತೆ. ಇಲ್ಲಿ ಎಕ್ಸೀಡ್ಸ್ ಅನ್ನೋ ಒಂದು ಪದ ಇದೆ, ಇದು ಅರ್ಥ ಮಾಡ್ಕೊಳ್ಳಿ. ಎಕ್ಸೀಡ್ಸ್ ಅಂದರೆ ಜಾಸ್ತಿ ಇರುತ್ತೆ. ಈ ಥರದ ಪ್ರಶ್ನೆ ನೀವು ಎಚ್ಚರಿಕೆಯಾಗಿ ನೋಡ್ಕೋಬೇಕಾಗತ್ತೆ. ಮುಂದಿನ ಅಭ್ಯಾಸ ಅದು ಬಹಳ ಮುಖ್ಯವಾದ್ದು, ಸಮ್ ಕಂಡುಹಿಡಿತಕ್ಕಂಥದ್ದು. ಸಮ್ ಹೇಗೆ ಕಂಡುಹಿಡಿಬೋದು ಇಲ್ಲಿ ಯೋಚನೆ ಮಾಡಿ. ಸಮ್ ಆರ್ ದಿ ಫಸ್ಟ್ 40 ಆಲ್ ಪಾಸಿಟಿವ್ ಇಂಟೀಜಸ್ ಡ್ಯೂಸಬಲ್ ಬೈ 6 ಅಂತ ಇರುತ್ತೆ. ಯಾವ ನಂಬರ್ ಬೇಕಾದ್ರೆ ಕೊಡ್ಬೋದು, ಡ್ಯೂಸಬಲ್ 7 ಕೊಡ್ಬೋದು, ಡ್ಯೂಸಬಲ್ 6 ಕೊಡ್ಬೋದು, 4 ಕೊಡ್ಬೋದು, ಯಾವ್ದು ಬೇಕಾದ್ರೆ ಕೊಡ್ಬೋದು. ಆ ಥರದ್ದು ಒಂದು ಗಮನ ಇಟ್ಕೊಂಡು ನೋಡ್ಕೋಬೇಕು ಮಕ್ಕಳ. ಇನ್ನೊಂದು ಲೆಕ್ಕ ಇದೆ ಇಲ್ಲಿ, 9ನೇ ಲೆಕ್ಕ, ಅಭ್ಯಾಸ ಸಂಖ್ಯೆ 1.3. ಅಲ್ಲಿ ಹೇಳುತ್ತೆ, ದ ಸಮ್ ಆಫ್ ಫಸ್ಟ್ 7 terms ಆಫ್ ಎನ್ AP ಇಸ್ 49 ಆ್ಯಂಡ್ 17 terms ಈಸ್ 289, ಫೈಂಡ್ ದ ಸಮ್ ಆಫ್ ಎನ್ ಟರ್ಮ್ಸ್. ಈ ಥರದ್ದು ಬಹಳ ಮುಖ್ಯವಾದ್ದು, ಪ್ರಿಪ್ರೇಟರಿ ಎಕ್ಸಾಮ್ಸ್ ಎಲ್ಲ ಆಗಿರುತ್ತೆ. ಆ ಕ್ವಶನ್ ಪೇಪರ್ಗಳನ್ನು ಸಹಿತ ನೀವು ಗಮನ ಇಟ್ಟು ನೋಡಬೇಕಾಗತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ ಏನು ಲೆಕ್ಕ ಇದೆ ಆ ಲೆಕ್ಕಗಳನ್ನ ನಂಬರ್ಗಳನ್ನು ಬದಲಾವಣೆ ಮಾಡಿ ಪರೀಕ್ಷೆಯಲ್ಲಿ ಕೊಡಬಹುದು ಶಿಕ್ಷಕರು, ಅದನ್ನು ನೆನಪಿಟ್ಕೊಳ್ಳಿ. ದೇ ಆರ್ ಗೋಯಿಂಗ್ ಟು ಚೇಂಜ್ ದ ನಂಬರ್. ನೀವು ವರ್ಕ್ಡ್ ಎಕ್ಸಾಂಪಲ್ನು ಮರೆಯೋ ಸ್ಥಿತಿಯಲ್ಲಿ ಇರಬಾರ್ದು. ಸಾಮಾನ್ಯವಾಗಿ ಕೆಲವು ಪ್ರಶ್ನೆಗಳು ಏನೋ ಉದಾ ಮಾದರಿ ಲೆಕ್ಕಗಳನ್ನು ನಾವು ತೊಗೊಂಡಿರ್ತೀವಿ, ಉದಾಹರಣೆ ಲೆಕ್ಕ ತೊಗೊಂಡಿರ್ತೀವಿ. ಆದ್ದರಿಂದ ಉದಾಹರಣೆ ಲೆಕ್ಕನೂ ನೀವು ನೋಡಲೇಬೇಕಾಗತ್ತೆ ಮಕ್ಕಳ. ಒಂದು 18-20 ಲೆಕ್ಕ ಇದೆ ಅಷ್ಟೇ. ಈ ಆಪ್ಷನಲ್ ಪ್ರಾಬ್ಲಮ್ಸ್ ಅಂತ ಸಾಮಾನ್ಯವಾಗಿ ಪ್ರತಿ ಅಭ್ಯಾಸದಲ್ಲೂ ಇದೆ. ಈ ಆಪ್ಷನಲ್ ಪ್ರಾಬ್ಲಮ್ಸ್ನ ನೇರವಾಗಿ ನಾವು ಪರೀಕ್ಷೆಯಲ್ಲಿ ಕೊಡಲ್ಲ, ಆದರೆ ಆ ಒಂದು ಹಿನ್ನೆಲೆ ಒಳಗೆ ಕೆಲವು ಲೆಕ್ಕಗಳನ್ನು ಕೊಡಬಹುದು. ಶಿಕ್ಷಕರು ಏನು ಮಾಡಬೇಕಾಗತ್ತೆ, ಆ ಒಂದು ಆಪ್ಷನಲ್ ಪ್ರಾಬ್ಲಮ್ಸ್ ಟೈಪಲ್ಲಿ ಕೆಲವು ಲೆಕ್ಕಗಳನ್ನು ಮಾಡಿಸೋದು ಒಳ್ಳೆಯದು. ಇದು ಶಿಕ್ಷಕರ ಒಂದು ಗಮನಕ್ಕೆ. ಮಕ್ಕಳೇ, ನೀವು ಯಾವುದೇ ಲೆಕ್ಕ ಮಾಡಬೇಕಾದಾಗ ಆ ಕಾನ್ಸೆಪ್ಟ್ ಪೂರ್ತಿ ಡೆವಲಪ್ ಮಾಡಿಕೊಳ್ಳೇಬೇಕು. ಈಗ ನೆಕ್ಸ್ಟು ಟ್ರಯಾಂಗಲ್ಸ್ ಅಂತ ಒಂದು ಚಾಪ್ಟರ್ ಇದೆ. ಈ ಟ್ರಯಾಂಗಲ್ಸಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥ ಥಿಯರಮ್ಗಳನ್ನ ಅದೇ ರೀತಿ ಪ್ರೂವ್ ಮಾಡಬಾರ್ದು. ನೀವು ಹಿಂದಿನ ಸಾಲಿನ ಟೆಕ್ಸ್ಟ್ ಬುಕ್ ಇದೆಯಲ್ಲ ಅದೇ ಥರ, ಅಂದರೆ ನಿಮ್ಮ ಶಿಕ್ಷಕರು ಹೇಳ್ತಾರೆ ಚಿತ್ರ ಬರೀಬೇಕು, ದತ್ತ ಬರೀಬೇಕು, ಸಾಧನೀಯ ಬರೀಬೇಕು, ಸಾಧನೆ ರಚನೆ ಇದೆಲ್ಲ ಬರೀಬೇಕು. ಸಾಧನೆ ಬರೀಬೇಕಾದಾಗ ಆ ಕಾರಣಗಳನ್ನೆಲ್ಲ ಬರೀಬೇಕಾಗತ್ತೆ, ಆ ಮಾದರಿಯಲ್ಲೇ ಬರೀಬೇಕಾಗತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿರೋದು ಬರೆಯೋದು ಉತ್ತಮ ಅಲ್ಲ. ಇದು ಶಿಕ್ಷಕರು ನಿಮ್ಗೆ ಹೇಳ್ಕೊಟ್ಟಿದ್ದಾರೆ, ಈಗಾಗಲೇ ನೀವು ಪರೀಕ್ಷೆಯಲ್ಲಿ ಬರೆದಿದ್ದೀರಿ, ಅದು ನೋಡ್ಕೊಳ್ಳಿ. ಇಲ್ಲಿ 4 theorems ನಿಮ್ಮಿದ್ದಾವೆ. ಒಂದು ಥೇಲ್ಸ್ನ ಪ್ರಮೇಯ, ಒಂದು AA criteria, ಸಿಮಿಲರ್ ಟ್ರಯಾಂಗಲ್ಸ್ ಅಂದರೆ ಏರಿಯಾಸ್ ಬೇಸ್ ಆನ್ ಸಿಮಿಲರ್ ಟ್ರಯಾಂಗಲ್ಸ್ ಇದೆ. ಅದಾದ ನಂತರ ಪೈಥಾಗ್ರೋಸ್ ಥಿಯರಮ್ ಅಂತ ಇದೆ. ಇಲ್ಲಿ 4 theorems ಒಂದು ಥಿಯರಮನ್ನು
ಪರೀಕ್ಷೆಯಿಂದ ನಾವು ಬರ್ಬೋದು, ಪರೀಕ್ಷೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಮುಂದೆ ಬರುತ್ತೆ. ಥಿಯರಮ್ಸಲ್ಲಿ 4 ಮಾರ್ಕ್ದ ಒಂದು ಥಿಯರಮ್ಮು, 3 ಅಂಕದ ಇನ್ನೊಂದು ಥಿಯರಮ್, 2 ಪ್ರಮೇಯಗಳನ್ನು ಕೊಡ್ತಾರೆ. ಇದು ಪಠ್ಯಪುಸ್ತಕದಲ್ಲಿರ್ತಕ್ಕಂಥದ್ದೇ. ಹೌದು, ನೀವೇನು ಮಾಡಬೇಕಿಲ್ಲಿ, ಕಾನ್ವರ್ಸ್ ಅಂತ ಕೆಲವು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನ ಸ್ಟೇಟ್ಮೆಂಟ್ಗೋಸ್ಕರ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ವೆರಿ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸಲ್ಲಿ ನಾವು ಈ ಕಾನ್ವರ್ಸ್ ಸ್ಟೇಟ್ಮೆಂಟ್ನ ಕೇಳ್ಬೋದು. ಉದಾಹರಣೆಗೆ, ಸ್ಟೇಟ್ ಕಾನ್ವರ್ಸ್ ಆಫ್ ಪೈಥಾಗೊರಸ್ ಥಿಯರಮ್, ಸ್ಟೇಟ್ ಬಿ ಪಿ ಟಿ, ಅಥವಾ ಸ್ಟೇಟ್ ಕಾನ್ವರ್ಸ್ ಆಫ್ ಬಿ ಪಿ ಟಿ, ಆಮೇಲೆ ಎಸ್ ಸಿ ಎಸ್ ಕಾನ್ಗ್ರೆಯನ್ಸ್, ಎ ಎಸ್ ಎ ಕಾನ್ಗ್ರೆಯನ್ಸ್, ಈ ಥರದ್ದು ಒಂದು 7-8 ಒಂದು ನಿಮಗೆ ಸ್ಟೇಟ್ಮೆಂಟ್ಸ್ ಇದೆ. ಆ ಎಲ್ಲ ಸ್ಟೇಟ್ಮೆಂಟು ನೀವು ನೋಡಿಕೊಂಡ್ರೆ 1 ಅಥವಾ 2 ಬರ್ತಕ್ಕಂಥ ಅವಕಾಶಗಳು ಜಾಸ್ತಿ ಇದ್ದಾವೆ. ಸಾಮಾನ್ಯ ಒಂದು ನೆನಪಿಟ್ಕೊಳ್ಳಿ, ಈ ಪ್ರಮೇಯ ಬಂದರೆ ಅದ್ರ ಮೇಲೆ ಲೆಕ್ಕ ಬರಲ್ಲ ಪರೀಕ್ಷೆಗೆ, ಬೇರೆ ಪ್ರಮೇಯದ ಬರುತ್ತೆ. ಅಥವಾ ಬೇರೆ ಪ್ರಮೇಯ ಬಂದರೆ ಈ ಪ್ರಮೇಯದ ಪ್ರಶ್ನೆಗಳು ಬರುತ್ತೆ. ಅಂದಮೇಲೆ ಎಲ್ಲವನ್ನೂ ಓದಲೇಬೇಕು ಅಂತ ಅರ್ಥ. ಈಗ ನಾವು ಈ ಥಿಯರಮ್ಸ್ ಥಿಯರಮ್ ಅಲ್ಲಿ ಯೋಚನೆ ಮಾಡೋದಾದರೆ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೆಲವಿದೆ. ಈ ಕೆಲವು ಏನು ಮಾಡ್ಬೋದು, ನೀವು ಓಲ್ಡ್ ಟೆಕ್ಸ್ಟ್ ಬುಕ್ ಇದೆಯಲ್ಲ, ಆ ಟೆಕ್ಸ್ಟ್ ಬುಕ್ನ ರೆಫರೆನ್ಸ್ ಆಗಿ ಇಟ್ಕೋಬೋದು. ಕೆಲವು ಚಾಪ್ಟರ್ಸು ಕಾಮನ್ ಆಗಿದೆ. ಈಗ ಸಿಮಿಲರ್ ಟ್ರಯಾಂಗಲ್ಸ್ ಸಾಮಾನ್ಯವಾಗಿದ್ದೇ ಇದೆ, ಪೈಥಾಗೊರಸ್ ಥಿಯರಮ್ ಇದೆ, ಎ ಕ್ರೈಟೀರಿಯಾ ಇದೆ, ಥಿಯರಮ್ಸ್ ಥಿಯರಮ್ ಇದೆ, ಇದೆಲ್ಲ ಹೋದ ವರ್ಷವೂ ಇತ್ತು, ಈ ವರ್ಷವೂ ಇದೆ. ಅಲ್ಲಿ ಇರ್ತಕ್ಕಂಥ ಕೆಲವು ಪ್ರಾಬ್ಲಮ್ಸ್ನ ನೀವು ನೋಡಿಕೊಂಡ್ರೆ ನಿಮಗೆ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ಗೆ ಹೆಲ್ಪ್ ಆಗತ್ತೆ ಅನ್ನೋದು ನಮ್ಮ ಉದ್ದೇಶ. ಈಗ ನೋಡಿ, ಅಭ್ಯಾಸ 2.2, ಈ ಅಭ್ಯಾಸವನ್ನು ಗಮನಿಸಿದ್ದೆ ಆದರೆ ಕೆಲವು ಲೆಕ್ಕಗಳು ತುಂಬ ಚೆನ್ನಾಗಿದೆ. ಉದಾಹರಣೆ ಹೇಳೋದಾದರೆ, ಪ್ರಾಬ್ಲಮ್ 3 ಇದೆ, 4 ಇದೆ, 5 ಇದೆ, ಈ ಲೆಕ್ಕಗಳೆಲ್ಲನೂ ನಾವು ಪರೀಕ್ಷಾ ದೃಷ್ಟಿಯಿಂದ ಒಂದು ಶಾರ್ಟ್ ಲಿಸ್ಟ್ ಮಾಡ್ಕೋಬೇಕು. ಯಾವತ್ತೂ ಪರೀಕ್ಷೆ ಅಭ್ಯಾಸ ಮಾಡಬೇಕಾದಾಗ ಎಲ್ಲ ಲೆಕ್ಕಗಳನ್ನು ಮಾಡಲಿಕ್ಕಾಗಲ್ಲ. ಅದಕ್ಕೆ ನೀವೇನು ಮಾಡಬೇಕು, ರೆಫರ್ ಮಾಡಿಕೊಂಡು ನಿನಗೆ ಯಾವುದೋ ಡಿಫಿಕಲ್ಟಿ ಇದ್ದರೆ ಅದನ್ನು ವರ್ಕೌಟ್ ಮಾಡಿ, ಈಸಿಯಾದ ಲೆಕ್ಕಗಳನ್ನು ನೀವು ಈಗ ವರ್ಕೌಟ್ ಮಾಡೋದು ಬೇಡ. ಪರೀಕ್ಷೆ ಹಿಂದಿನ ದಿವಸವೂ ಅಷ್ಟೇನೆ, ನೀವು ರೆಫರೆನ್ಸ್ ಇಟ್ಕೋಬೇಕು. ನೀವು ಪರೀಕ್ಷೆಗೆ ಒಂದು 2-3 ದಿವಸ ರಜಾ ಇರುತ್ತೆ ಈ ವರ್ಷ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ರಜಾ ಇದೆಯಲ್ಲ ಅಂತ ಈಗ ಓದಲೇ ಇರೋದು ಬೇಡ, ಈಗಲಿಂದನೇ ಓದಬೇಕು. ನೋಡಿ, ಪೇಜ್ ನಂಬರ್ 45 ವರ್ಕ್ಡ್ ಎಕ್ಸಾಂಪಲ್ 7 ಅಂತ ಇದೆ. ಈ ಥರದ ಲೆಕ್ಕ ನೋಡಬೇಕು. 2 ಟ್ರಯಾಂಗಲ್ ಕೊಟ್ಟಿದ್ದಾರೆ, ಆ ಎ ಸಿಮಿಲಾರಿಟಿ ಕ್ರೈಟೀರಿಯನ್ಸ್ ಕೊಟ್ಟಿದ್ದಾರೆ, BE/DE ಇಸ್ ಕೂಡ AB/CD, BE/CD ಅಂತ ಒಂದಿದೆ ಪೇಜ್ ನಂಬರ್ 45. ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ದಾರೆ ನೋಡಿ, ಅದು ಸ್ವಲ್ಪ ಗಮನಿಸಿ ಎಕ್ಸ್ ವ್ಯಾಲ್ಯೂನು ಕಂಡುಹಿಡಿಯಿರಿ. ಈ ಥರ ಲೆಕ್ಕಗಳು ಒಂದು ಅವಕಾಶ ಜಾಸ್ತಿ ನಿಮಗೆ ಇದೆ. ಈಗ ನೆಕ್ಸ್ಟು ಪೇಜ್ ನಂಬರ್ 48 ಬಂದರೆ ಇಲ್ಲಿ ಕೆಲವು ಲೆಕ್ಕ ತುಂಬ ಚೆನ್ನಾಗಿದೆ. ಉದಾಹರಣೆಗೆ ಪ್ರಾಬ್ಲಮ್ ನಂಬರ್ 8, 9 ಇದೆ, ಮತ್ತು 11 ಇದೆ. ಇಷ್ಟು ಪ್ರಾಬ್ಲಮ್ಗಳಿಗೂ AA ಕ್ರೈಟೀರಿಯಾಗೆ ಸೀಮಿತವಾಗಿದೆ. ಇದು ಶಾರ್ಟ್ ಲಿಸ್ಟಲ್ಲಿ ನಾವು ಗಮನ ಕೊಟ್ಟು ನೋಡ್ಬೋದು. ಇಲ್ಲಿ ಹಾಗೇ ಬಂದರೆ ಏರಿಯಾ ರಿಲೇಟೆಡ್ ಟು ದ ಸಿಮ್ಯುಲೇಟ್ ಟ್ರಯಾಂಗಲ್ಸ್ ಆಗುತ್ತೆ. ನೋಡಿ, ಎಕ್ಸಸೈಜ್ ನಂಬರ್ 2.4, ವೆರಿ ಫಸ್ಟ್ ಪ್ರಾಬ್ಲಮ್, ವೆರಿ ಈಸಿ. ಟ್ರಯಾಂಗಲ್ ABC ಸಿಮಿಲರ್ ಟ್ರಯಾಂಗಲ್ DEF, ದೆನ್ ದ ಏರಿಯಾಸ್ ರೆಸ್ಪೆಕ್ಟಿವ್ಲಿ ಅವ್ರು ಕೊಟ್ಟಿದ್ದಾರೆ 64 cm² ಆ್ಯಂಡ್ 121 cm². EF ಈಸ್ ಈಕ್ವಲ್ ಟು 15.4, ಫೈಂಡ್ BC. ನಿಮಗೆ ಇಲ್ಲಿ ಗೊತ್ತಿರಬೇಕು, ಏರಿಯಾ ಆಫ್ ABC ಬೈ ಏರಿಯಾ ಆಫ್ DEF, ವಿಚ್ ಈಸ್ ಈಕ್ವಲ್ ಟು AB² / DE² ಅಂತ ಬರ್ಕೊಳ್ಳೋದು. ಅದು ಏರಿಯಾ ಕೊಟ್ಬಿಟ್ಟಿದ್ದಾರೆ, ಒಂದು ಸೈಡ್ ಕೊಟ್ಟಿದ್ದಾರೆ, ಇನ್ನೊಂದು ಸೈಡ್ನ ಈಸಿಯಾಗಿ ಕಂಡುಹಿಡಿಬೋದು. ಈ ಥರದ ಲೆಕ್ಕಗಳು ಹೋದ ವರ್ಷವೂ ಇದೆ, ಹೋದ ವರ್ಷ ಟೆಕ್ಸ್ಟ್ ಬುಕ್ನಲ್ಲೂ ಇದೆ. ದಯಮಾಡಿ ಅದು ನೋಡಿ. 2nd ಲೆಕ್ಕನೂ ಇಂಪಾರ್ಟೆಂಟು, 3, 4 ಲೆಕ್ಕ ನೋಡಿ ಎಷ್ಟು ಚೆನ್ನಾಗಿದೆ ಲೆಕ್ಕ ಅಂದರೆ, ಇಫ್ ದ ಏರಿಯಾಸ್ ಆಫ್ 2 ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಈಕ್ವಲ್, ಪ್ರೂವ್ ದಟ್ ದೇ ಆರ್ ಕಾಂಗ್ರುಯೆಂಟ್ ಅಂತ. ಇದು ಅರ್ಥ ಏನಪ್ಪ ಅಂದರೆ, 2 ಈಗ ಸಮರೂಪ ತ್ರಿಭುಜಗಳಿದ್ದಾವೆ, ಅವು ಸಮ ಆದರೆ ಅವರು ಕಾಂಗ್ರುಯೆಂಟ್ ಆಗಿರುತ್ತೆ, ಸರ್ವಸಮ ಆಗಿರುತ್ತೆ ಅಂತ ನಾವು ಪ್ರೂವ್ ಮಾಡಬೇಕಾಗತ್ತೆ. ಆ ಥರದ ಲೆಕ್ಕನೂ ಬೇಕಾಗತ್ತೆ. ನೆಕ್ಸ್ಟು ಪೈಥಾಗೊರಸ್ ಥಿಯರಮ್ ಬಂದಾಗ ಅಲ್ಲಿ ಬೇಕಾಸ್ಟ್ ಲೆಕ್ಕಗಳಿದ್ದಾವೆ. ನಿಮ್ಮ ವರ್ಕ್ಡ್ ಎಕ್ಸಾಂಪಲ್ 12 ಇದೆ ನೋಡಿ, ಚೆನ್ನಾಗಿದೆ. 13 ಈಕ್ವಲಿ ಗುಡ್ ಪ್ರಾಬ್ಲಮ್. ಈ ಥರದ ಪ್ರಾಬ್ಲಮ್ ನೋಡಬೇಕು. ಇದು ಯಾವ್ದಕ್ಕೆ ರಿಲೇಟ್ ಆಗಿದೆ ಅಂದರೆ, ಏನು ಪ್ರಾಬ್ಲಮ್ಸ್ ಇದೆ ನೋಡಿ, ಅದಕ್ಕೆ ರಿಲೇಟ್ ಆಗಿದೆ. ಆ ಥರ ಲೆಕ್ಕಗಳನ್ನು ನೀವು ನೋಡಬೇಕಾಗತ್ತೆ. ಇದು ಹಿಂದೆ ಎಕ್ಸ್ಟೆನ್ಷನ್ ಆಫ್ ಪೈಥಾಗೊರಸ್ ಥಿಯರಮ್ ಅಂತ ತುಂಬ ಹಿಂದಿನ ಪಾಠಗಳೆಲ್ಲ ಇತ್ತು, ಆ ಬೇಸ್ ಮೇಲೆ ಈ ಆಪ್ಷನ್ ಪ್ರಾಬ್ಲಮ್ನ ಕೊಡಲಾಗಿದೆ. ಈಗ ಇಲ್ಲಿ ಮಕ್ಕಳ ನಾವು ಗಮನಿಸಬೇಕಾದ್ದು,
ಪ್ರಾಬ್ಲಮ್ 5, 6, 7 ಭಾಳ ಮುಖ್ಯವಾದ ಲೆಕ್ಕ ಅದು. ಹಾಗೇನೇ 12, 13, 14 ಇದು ಸಹಿತ ನಮಗೆ ಪರೀಕ್ಷಾ ದೃಷ್ಟಿಯಿಂದ ನಾವು ಹೆಚ್ಚು ಗಮನ ಕೊಟ್ಟು ನೋಡಬೇಕು. 12, 13, 14 ಇದನ್ನು ಗಮನ ಕೊಟ್ಟು ನೋಡಿ. 15th ಪ್ರಾಬ್ಲಮ್ ಇದೆ ನೋಡಿ, 9AD² = 7AB² ತುಂಬ ಲೆಂತಿ ಪ್ರಾಬ್ಲಮ್ಮು. ಇಟ್ ಕ್ಯಾರೀಸ್ 4 marks ಇನ್ ಎಕ್ಸಾಮಿನೇಷನ್. ಆದರೆ ನಾವು ಪೈಥಾಗೊರಸ್ ಥಿಯರಮ್ಮೇ ಕೊಡೋದ್ರಿಂದ ಈ ಲೆಕ್ಕ ಕೊಡೋದು ಅನಾನುಕೂಲ ಆಗುತ್ತೆ. ಇಲ್ಲಿ 8 ಮಾರ್ಕಲ್ಲಿ 4 ಮಾರ್ಕು ಥಿಯರಮ್ ಹೋಗುತ್ತೆ, ಇನ್ನು ಉಳಿಕೆ 4 ಮಾರ್ಕಲ್ಲಿ 2 ಮಾರ್ಕು ಒಂದು ಪ್ರಾಬ್ಲಮ್ ಬರುತ್ತೆ. ದಟ್ ಪ್ರಾಬ್ಲಮ್ ಮೇ ಬಿ ಬೇಸ್ ಟ್ರ್ಯಾಂಗಲ್ಸ್ ಆರ್ ಥಿಯರಸ್ ಥಿಯರಮ್ ಆರ್ ಏರಿಯಾಸ್ ಆಫ್ ಸಿಮಿಲರ್ ಟ್ರ್ಯಾಂಗಲ್ಸ್. ಇನ್ನು 2 marks ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬೇಕಾದ್ರೂ ಬರ್ಬೋದು, ಅಥವಾ 1 mark ಕ್ವಶನ್ ಬೇಕಾದ್ರೂ ಬರ್ಬೋದು. ನೋಡಿ, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಅಂತ ಒಂದು ಲೆಕ್ಕ ಇದೆ, ಒಂದು ಪಾಠ ಇದೆ. ಈ ಪೇರ್ ಆಫ್ ಲೀನಿಯರ್ ಈಕ್ವೇಷನಲ್ಲಿ ಒಂದು ಗ್ರಾಫ್ ಕೊಟ್ಟೇ ಕೊಡ್ತಾರೆ, 4 numbers ಒಂದು ಗ್ರಾಫ್ ಕೊಡ್ತಾರೆ. ಯಾವುದು ಇಂಟರ್ಸೆಕ್ಟ್ ಆಗತ್ತಲ್ವ ಆ ಗ್ರಾಫ್ ಮಾತ್ರ ನೋಡ್ಕೊಳ್ಳಿ, ಬೇರೆ ಪ್ಯಾರಲೈನ್ಸ್ ಬರುತ್ತೆ ಆ ಗ್ರಾಫ್ ಯಾವುದು ಬೇಡ. ನಿಮ್ಮ ಟೆಕ್ಸ್ಟ್ ಬುಕ್ ಸರಿಯಾಗಿ ಗಮನಿಸಿದ್ದೇ ಆದರೆ ವರ್ಕ್ ಎಕ್ಸಾಂಪಲ್ 1 ಇದೆ, 4 ಇದೆ, 6 ಇದೆ, ಇಷ್ಟಲ್ವೆ ಇಂಟರ್ಸೆಕ್ಟ್ ಆಗುತ್ತೆ ಅಂತ ಗ್ರಾಫ್ನ ನೋಡಿ. ನಾವು ಇನ್ನು 2 equations ಇನ್ನೊಂದು 2 variables ಇರ್ತಕ್ಕಂಥ ಒಂದು ಲೆಕ್ಕವನ್ನು ಕೊಡ್ತೀವಿ ಈಕ್ವೇಷನಲ್ಲಿ. ಅಲ್ಲಿ ಮೆಥಡ್ನ ಸಾಮಾನ್ಯವಾಗಿ ಮೆನ್ಷನ್ ಮಾಡಲ್ಲ. ಅಲ್ಲಿ ನಿಮಗೆ ಯಾವುದು ಅನುಕೂಲವಾದ ಮೆಥಡ್ ಇದೆಯೋ ಅದು ನೀವು ಮಾಡ್ಬೋದು. ಉದಾಹರಣೆಗೆ ಎಲಿಮಿನೇಷನ್ ಮೆಥಡ್ ಹಾಕಬೇಕಾದ್ರು ಮಾಡಿ, ತಪ್ಪಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ನಿಮ್ಗೆ ಇಷ್ಟ. ಅದು ನಾವು ಯಾವುದನ್ನು ಸಜೆಸ್ಟ್ ಮಾಡಲ್ಲ. ನಿಮಗೆ ಯಾವುದು ತುಂಬ ಚೆನ್ನಾಗಿ ಬರುತ್ತೋ ಅದು ಮಾಡಿ. ಅದು ಸಾಮಾನ್ಯವಾಗಿ ಟೆಕ್ಸ್ಟ್ ಬುಕ್ ರಿಲೇಟ್ ಆಗೇ ಇರುತ್ತೆ, ಏನೂ ತುಂಬ ಕಷ್ಟ ಇರಲ್ಲ. ಟೆಕ್ಸ್ಟ್ ಬುಕ್ನಲ್ಲೇ ರೆಫರ್ ಮಾಡ್ಕೋಬೇಕು ಅಂತ ಅಂದರೆ ಒಂದು ವೇಳೆ ನೀವು ಅದಕ್ಕೆ ನಿಮ್ಮ ಪೇಜಲ್ಲಿ ನಿಮ್ಮ ಬುಕ್ಕಲ್ಲಿ page number 81 ನೋಡಿ, 3.4 ಎಕ್ಸಸೈಸ್ ನಂಬರ್. ಅಲ್ಲಿ 1st and 2nd ಪ್ರಾಬ್ಲಮ್ ವೆರಿ ಈಸಿ ಅವ್ರು ಕೊಟ್ಟಿದ್ದಾರೆ, ಎಲಿಮಿನೇಷನ್ ಮೆಥಡ್ ಅಂತ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ. ಆದರೆ ನಾವೇನು ಇಂಥ ಮೆಥಡ್ ಅಂತ ಮೆನ್ಷನ್ ಮಾಡಲ್ಲ. ಆ ಲೆಕ್ಕ ಚೆನ್ನಾಗಿದೆ ಮತ್ತು ಈಸಿ ಇದೆ. ಈಸಿ ಇರೋ ಲೆಕ್ಕನೇ ನಿಮಗೆ ಬರುತ್ತೆ ಮಕ್ಕಳ. ಇನ್ನು 2 marks ಎಲ್ಲಿ ಬರ್ಬೋದು ನೀವು ಅಂತ ಕೇಳ್ಬೋದು. ಅಕಸ್ಮಾತ್ ಇದು ಹೇಳ್ಬೋದು, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಸ್ಟ್ಯಾಂಡರ್ಡ್ ಫಾರ್ಮ್ ಕೇಳ್ಬೋದು. a1x + b1y + c1 ಅದು ಗೊತ್ತಿದೆ. ಹಾಗೆ b2y + c2y, b2y, c2 ಅಂತ ಕೇಳ್ಬೋದು. ಅದು ಬಿಟ್ಟರೆ ಇನ್ನೇನು ಲೆಕ್ಕ ಅವ್ರು ಕೇಳ್ಬೋದು, ಇದು ಆಪ್ಷನ್ MCQ ಕ್ವಶನ್ ಬರುತ್ತೆ, ಅದು ಪ್ಯಾರಲಲ್ಲ, ಕೋಇನ್ಸಿಡೆಂಟಾ, ಅಲ್ವಾ, ಹೌದಾ, ಈ ಥರದ್ದು ಕೆಲವು ಉತ್ತರಗಳು ಇರ್ತಕ್ಕಂಥ ಒಂದು ಬಹು ಆಯ್ಕೆಯ ಪ್ರಶ್ನೆಯನ್ನು ನಾವು ಅದು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದೇ ಅದು ಏನಪ್ಪ ಅದು ಅಂದರೆ a1/a2 ನಾ ಈಸ್ ನಾಟ್ ಈಕ್ವಲ್ ಟು b1/b2 ಅದು ಯೂನಿಕ್ ಸೊಲ್ಯೂಷನ್ ಇರುತ್ತೆ. ಹಾಗೆಯೇ a1/a2 ಇಸ್ ಈಕ್ವಲ್ ಟು b1/b2 ಇಸ್ ಈಕ್ವಲ್ ಟು c1/c2 ಅಂದರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಇರುತ್ತೆ. ಹಾಗೆಯೇ a1/a2 ಇಸ್ ಈಕ್ವಲ್ ಟು b1/b2 ಇಸ್ ನಾಟ್ ಈಕ್ವಲ್ ಟು c1/c2 ಅಂದರೆ ನೋ ಸೊಲ್ಯೂಷನ್ ಅಂತ ಅರ್ಥ. ಈ ಥರದನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಕೊಡೋ ಅವಕಾಶ ಹೆಚ್ಚಿರುತ್ತೆ. ಹಾಗಾಗಿ ಮಕ್ಕಳ, ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 marks ಒಂದು ಕ್ವಶನ್ನು, 2 marks ಒಂದು ಕ್ವಶನ್ನು ಡೆಫಿನೆಟಾಗಿ ಬರುತ್ತೆ. ಇನ್ನು 1 marks ವೆರಿ ಶಾರ್ಟ್ ಆಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಅದನ್ನು ನೀವು ಗಮನ ಇಟ್ಟು ನೋಡ್ಬೋದು. ಹಾಗೆಯೇ ಮುಂದಿನ ಅಧ್ಯಾಯದಲ್ಲಿ ನಾವು ನೋಡಿದಾಗ ನಮಗೆ ತುಂಬ ಈಸಿಯಾದ ಲೆಕ್ಕ ಒಂದು ಸರ್ಕಲ್ಸ್ ಅಂತ ಬರುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಸರ್ಕಲ್ಸಲ್ಲಿ ಒಂದು ಥಿಯರಮ್ ಬಂದೇ ಬರುತ್ತೆ ಸಾಮಾನ್ಯವಾಗಿ, ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ, ದೋಸ್ ಟು ಟ್ಯಾಂಜೆಂಟ್ಸ್ ಆರ್ ಈಕ್ವಲ್ ಅಂತ ಇದೆ ಸಾಮಾನ್ಯ. ಅದಕ್ಕೆ ಒಂದು ಚಾಯ್ಸ್ ಕ್ವಶನ್ ಬರೋ ಚಾನ್ಸಸ್ ಇದೆ, ಗೊತ್ತಾಯ್ತಾ. ಅದಕ್ಕೆ ನೀವೇನು ಮಾಡಬೇಕು, ಆ ಥಿಯರಮ್ನ ತುಂಬ ಮನನ ಇಟ್ಟು ಓದಿ, ಅದು ತುಂಬ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಈಸಿ ಆಗುತ್ತೆ. ಅಲ್ಲಿಗೆ 4 marks ಒಂದು ಥಿಯರಮು ಟ್ರ್ಯಾಂಗಲ್ಸಲ್ಲಿ, 3 marks ಒಂದು ಥಿಯರಮು ಸರ್ಕಲ್ಸಲ್ಲಿ. ಈಗ 4 numbers ಇದೆ ಅಲ್ವಾ, ಇನ್ನೊಂದು ನಂಬರ್ ಯಾವ್ದು ಕೊಡ್ಬೋದು ಅಂತಂದರೆ, ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ, 3 questions ಇದೆ ಎಕ್ಸಸೈಸ್ ನಂಬರ್ 4.2. ಆ 3ರಲ್ಲಿ ನೋಡಿಕೊಂಡ್ರೆ ಆ ಟೈಪಲ್ಲಿ ಮಲ್ಟಿಪಲ್ ಚಾಯ್ಸ್ ಇದೆ. ಅದ್ರ ಜೊತೆಗೆ ನೀವೇನಾದ್ರು ಗಮನ ಇಟ್ಟು ನೋಡಿದರೆ ಪ್ರಾಬ್ಲಮ್ ನಂಬರ್ 6, 7, 8 ಆ ಪ್ರಾಬ್ಲಮ್ ನಂಬರ್ 8 ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದರೆ ಗೊತ್ತಾಗುತ್ತೆ ನೋಡಿ, AB + CD = AD + BC ಅಂತ ಕೊಟ್ಟಿದ್ದಾರೆ.
ಎಕ್ಸಾಮಲ್ಲಿ ಹೆಂಗೆ ಕೊಡ್ತಾರೆ ನಿಮ್ಮ ಕ್ವಶನ್ನು, ಒಂದು ಚಿತ್ರ ಕೊಟ್ಬಿಟ್ಟು ಎ ಬಿ ಪ್ಲಸ್ ಸಿ ಡಿ ಈಸ್ ಈಕ್ವಲ್ ಟು 8 centimeters, ದೆನ್ ಡಿ ಎ ಡಿ ಪ್ಲಸ್ ಬಿ ಸಿ ಈಸ್ ಈಕ್ವಲ್ ಟು ಹೌ ಮಚ್ ಅಂತ ಕೇಳ್ಬೋದು ಅಂದರೆ ಅಷ್ಟೇ ಬರುತ್ತೆ ಆನ್ಸರ್. ಅದು ಬರಬೇಕು ಅಂತಂದರೆ ನಿಮಗೆ ಅದು ಗೊತ್ತಿರಬೇಕಾಗತ್ತೆ, ಅದು 1 mark ಕ್ವಶನ್ಗೆ ಬರುತ್ತೆ. ಹಾಗಾಗಿ ನೀವು ಪ್ರಾಬ್ಲಮ್ ನಂಬರ್ 6, 7, 8 ನೋಡಲೇಬೇಕು, ಹಾಗೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ 4.2 1, 2, 3 ಇಷ್ಟು ಕ್ವಶನ್ನ ನೀವು ಗಮನ ಕೊಟ್ಟು ನೋಡಲೇಬೇಕಾಗುತ್ತೆ. ಮಕ್ಕಳ ಇನ್ನೊಂದು ಪ್ರಶ್ನೆ, ಏರಿಯಾ ರಿಲೇಟೆಡ್ ಸರ್ಕಲ್ಸ್ ಅಂತ ಇದೆ. ಇಲ್ಲಿ ಏರಿಯಾ ರಿಲೇಟೆಡ್ ಸರ್ಕಲ್ಸ್ ಅಲ್ಲಿ ಏನಾಗುತ್ತೆ, ನಾವು ಈ ವೃತ್ತಗಳ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಒನ್ಸ್ ಅಗೈನ್ ನಾವು ಕೆಲವು ಸೂತ್ರಗಳನ್ನು ನೋಡಿಕೊಳ್ಳೇಬೇಕು. ಸೂತ್ರನೇ ಇದರ ಮುಖ್ಯವಾದ ವಿಚಾರಗಳು. ನಮಗೇನು ಸೂತ್ರ ಬರುತ್ತೆ, ನಾವಿಲ್ಲಿಂದ ಯೋಚನೆ ಮಾಡಬೇಕು. ಸರ್ಕಮ್ಫರೆನ್ಸ್ ಈಸ್ ಈಕ್ವಲ್ ಟು ಪೈ ಡಿ ಅಂತ ಕೇಳಿದ್ದೀರಿ, ಅದು ಬೇಕು, ಅಲ್ಲಿಂದ ಶುರುವಾಗತ್ತೆ. ಸಿ ಈಸ್ ಈಕ್ವಲ್ ಟು 2πr, ಅವೆಲ್ಲ ಬೇಕಾಗತ್ತೆ. ಹಾಗೆಯೇ ಇನ್ನೊಂದು ಸೂತ್ರ ಇದೆ, ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಸೂತ್ರ ಮರಿಬೇಡಿ. ಸೊ ಲೆಂತ್ ಆಫ್ ದಿ ಆರ್ಕ್ ಅಂತ ಇದೆ, ಲೆಂತ್ ಆಫ್ ಆರ್ಕ್, ಅದು ಕಂಡುಹಿಡಿಬೇಕಾದ್ರೆ ಥೀಟಾ ಬೈ 360 ಇಂಟು 2πr. ಈ ನಾನು ಯಾಕೆ ಹೇಳಿದೆ ಅಂದರೆ, ಈ ಸೂತ್ರಗಳು ಬರದೇ ಇದ್ದರೆ ಒಂದು ವೇಳೆ ಯಾವುದೇ ಕಾರಣಕ್ಕೂ ಲೆಕ್ಕಗಳನ್ನು ಮಾಡಲಿಕ್ಕೆ ಆಗಲ್ಲ. ಸಬ್ಸ್ಟಿಟ್ಯೂಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆಯೇ ಪೈ ವ್ಯಾಲ್ಯೂ ಇಂಟು ಪೈ ಆರ್ ಸ್ಕ್ವೇರ್, ಸೂತ್ರ ಮರಿಬೇಡಿ. ಸೊ ಲೆಂತ್ ಆಫ್ ದಿ ಆರ್ಕ್ ಅಂತ ಇದೆ, ಲೆಂತ್ ಆಫ್ ಆರ್ಕ್, ಅದು ಕಂಡುಹಿಡಿಬೇಕಾದ್ರೆ ಥೀಟಾ ಬೈ 360 ಇಂಟು 2πr. ಈ ನಾನು ಯಾಕೆ ಹೇಳಿದೆ ಅಂದರೆ, ಈ ಸೂತ್ರಗಳು ಬರದೇ ಇದ್ದರೆ ಒಂದು ವೇಳೆ ಯಾವುದೇ ಕಾರಣಕ್ಕೂ ಲೆಕ್ಕಗಳನ್ನು ಮಾಡಲಿಕ್ಕೆ ಆಗಲ್ಲ. ಸಬ್ಸ್ಟಿಟ್ಯೂಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲವನ್ನು 1 mark ಕ್ವಶನ್ ಕೊಡೋ ಚಾನ್ಸಸ್ಸು ನಿಮಗಿರುತ್ತೆ. ವರ್ಕ್ಡ್ ಎಕ್ಸಾಂಪಲ್ ಇದೆಯಲ್ಲ, ಅದನ್ನು ಮರೆಯಬಾರ್ದು, ವರ್ಕ್ಡ್ ಎಕ್ಸಾಂಪಲ್ ಬೇಕಾಗತ್ತೆ. ಮುಖ್ಯವಾಗಿ ಇನ್ನೊಂದು 5.2 ಅಭ್ಯಾಸದಲ್ಲಿ ಪ್ರಾಬ್ಲಮ್ 1 and 2 ಅಂತ ಇದೆ, ಎಚ್ಚರಿಕೆಯಾಗಿ ನೋಡ್ಕೊಳ್ಳಿ. ಮತ್ತು ಪ್ರಾಬ್ಲಮ್ 14 ಅಂತ ಬರುತ್ತೆ, ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು. ನೋಡಿ ಎಷ್ಟು ಜಾಣತನವಾಗಿ ಕ್ವಶನ್ಸ್ ಇರುತ್ತಲ್ಲಿ ಅಂತಂದರೆ, ಏರಿಯಾ ಆಫ್ ಎ ಸೆಕ್ಟರ್ ಆಫ್ ಅನ್ ಆ್ಯಂಗಲ್ ಪಿ ದಟ್ ಈಸ್ ಇನ್ ಡಿಗ್ರೀಸ್ ಆಫ್ ಎ ಸರ್ಕಲ್ ವಿತ್ ರೇಡಿಯಸ್ ಕ್ಯಾಪಿಟಲ್ ಲೆಟರ್ ಆರ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಯಾವ್ದು ಬರುತ್ತೆ ಅಂದರೆ ಪಿ ಬೈ 720 ಇಂಟು 2πr ಸ್ಕ್ವೇರ್ ಅಂತ ಬರುತ್ತೆ. ನೋಡಿ ಅದನ್ನ ಬುದ್ಧಿವಂತಿಕೆ ನೀವು ಯೋಚನೆ ಮಾಡಿದ್ರೆ 2 1/4 ಅಲ್ಲಿಗೆ 360 ಬರುತ್ತೆ. ಅದು ಪಿ ಬೈ 360 ಅನ್ನೋದನ್ನ ಅವ್ರು ಏನು ಕೊಟ್ಟಿದ್ದಾರೆ, ಪಿ ಬೈ 720 ಇಂಟು 2πr ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಮಕ್ಕಳು ಕ್ಯಾನ್ಸಲ್ ಮಾಡಿ ಉತ್ತರವನ್ನು ಕಂಡುಹಿಡಿಬೇಕು ಅನ್ನೋದು ಉದ್ದೇಶ. ಈ ರೀತಿ ಸ್ವಲ್ಪ ಟ್ರಿಕ್ಕಿ ಆಗಿರ್ತಕ್ಕಂಥ ಕೆಲವು ಆನ್ಸರು ಇರುತ್ತೆ. ಹಾಗೆಯೇ ಪೇಜ್ ನಂಬರ್ 115 ವರ್ಕ್ಡ್ ಎಕ್ಸಾಂಪಲ್ ಇದೆ. ಒಂದು ಸ್ಕ್ವೇರ್ ಇದೆ, 4 ಸರ್ಕಲ್ಸ್ ಕೊಟ್ಟಿದ್ದಾರೆ, ಶೇಡ್ ಮಾಡಿದ್ದಾರೆ. ಸೊ ಫೈಂಡ್ ದಿ ಏರಿಯಾ ಆಫ್ ದಿ ಶೇಡೆಡ್ ರೀಜನ್ ಅಂತ ಒಂದು ಪ್ರಶ್ನೆ ಇದೆ. ಆ ಶೇಡೆಡ್ ರೀಜನ್ನ ನಾವು ನೋಡ್ಕೊಳ್ಳೇಬೇಕಾಗತ್ತೆ. ಯಾಕೆ ಅಂದರೆ ಶೇಡೆಡ್ ರೀಜನ್ ಮಾಡಬೇಕು ಅಂತಂದಾಗ ಅಲ್ಲಿ ಏರಿಯಾ ಆಫ್ ಸರ್ಕಲ್ನ ನಾವು ಕಂಡುಹಿಡಿಬೇಕು. 4 ಸರ್ಕಲ್ ಇದೆ, 4 into πr² ಸ್ಕ್ವೇರ್ ಅಂತ ಬರುತ್ತೆ. ಆ ನಂತರ ನಾವು ವರ್ಗ ಅಂತ ಗೊತ್ತಿದೆ, ಆ ವರ್ಗದ ಒಂದು ಸೂತ್ರವನ್ನು ಗೊತ್ತಿದೆ, ಎ ಸ್ಕ್ವೇರ್ ಅಂತ ವರ್ಗದ ಸೂತ್ರವನ್ನು ಹಾಕ್ಕೊಂಡು ಅದು ಏರಿಯಾ ಕಂಡುಹಿಡಿದು ನಾವು ಸರ್ಕಲ್ ಇದೆಯಲ್ಲ ಆ ಸರ್ಕಲ್ನ ಸೂತ್ರವನ್ನು ಕಂಡುಹಿಡಿದು 4 ಗುಣಿಸಿ ಅದನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನಾವು ಬರೋ ಚಾನ್ಸಸ್ ಇರುತ್ತೆ. ಹಾಗೆ ಮಕ್ಕಳ ಈ ಟೆಕ್ಸ್ಟ್ ಬುಕ್ಕಲ್ಲಿ ಸುಮಾರು ಲೆಕ್ಕಗಳಿವೆ, ಎಲ್ಲ ಲೆಕ್ಕಗಳಿವೆ. ಸಾಮಾನ್ಯ 2 marks ನೀವು ನಿಗದಿಪಡಿಸ್ಕೋಬಹುದು. ಇಲ್ಲಿ 3 marks ಇರುತ್ತೆ, 2 marks ಒಂದು ಪ್ರಶ್ನೆ ಬರುತ್ತೆ, 1 marks ಇನ್ನೊಂದು ಪ್ರಶ್ನೆ ಬರುತ್ತೆ. ಮಕ್ಕಳ ನಮಗೆ 2 marks ಕ್ವಶನ್ ಯಾವ್ಯಾವ ಬರ್ಬೋದು ಅಂತ ಯೋಚನೆ ಮಾಡ್ಬೋದು. 4-6 steps ಬರುತ್ತೆ, ಆ ಥರದ್ದು 2 mark ಕ್ವಶನ್ ಸಾಮಾನ್ಯ ಸೆಲೆಕ್ಟ್ ಮಾಡ್ಕೋತೀವಿ. ಅಲ್ಲಿ ಕ್ವಶನ್ ನಂಬರ್ 2 ತಗೋಬಹುದು, ಮನಸ್ಸು ಮಾಡಿದ್ರೆ 3, 4, 5 ಈ ಥರ ಲೆಕ್ಕಗಳು ಶೇಡೆಡ್ ರೀಜನ್ ಬರುತ್ತೆ. 7 ನೋಡ್ಕೋಬೋದು, 11 ಆಮೇಲೆ 12, 13, 14 ಈ ಥರ ಪ್ರಶ್ನೆಗಳಿದೆ ನೋಡಿ. ಇದೆಲ್ಲ ಏರಿಯಾ ರಿಲೇಟೆಡ್ ಸರ್ಕಲ್ಸ್ಗೆ ಬರುತ್ತೆ, ಶೇಡೆಡ್ ರೀಜನಲ್ಲೇ ಬರುತ್ತೆ. ಇದು ನೀವು ಖಂಡಿತವಾಗಿ ಮಾಡಲೇಬೇಕಾಗತ್ತೆ. ನೆಕ್ಸ್ಟ್ ನಾವು ಬರೆದಾದರೆ ಕನ್ಸ್ಟ್ರಕ್ಷನ್ಸು, ಮಕ್ಕಳು ಅತ್ಯಂತವಾಗಿ ಅಂಕಗಳಿಂದ ಪಡೆಯತಕ್ಕಂಥ ಅಭ್ಯಾಸದಲ್ಲಿ ಒಂದು, ಇದು ಭಾಳ ಮುಖ್ಯವಾದ್ದು. ಒಟ್ಟು ಇಲ್ಲಿಗೆ 6.1 ಅಭ್ಯಾಸದಲ್ಲಿ 7 ಲೆಕ್ಕ ಇದೆ. ಫಸ್ಟ್ ಲೆಕ್ಕ ತುಂಬ ಸುಲಭ ಇದೆ, ಬರೀ ಡಿವೈಡ್ ಮಾಡೋದು ಸ್ಟ್ರೈಟ್ ಲೈನ್ ಸೆಗ್ಮೆಂಟ್. ಇನ್ನು 6 ಲೆಕ್ಕ ಇದೆ, ಅದರೊಳಗೆ ನೀವು ಅಭ್ಯಾಸ ಮಾಡ್ತಕ್ಕಂಥ ರೀತಿ ಹೇಗೆ ಬರುತ್ತೆ ಅಂದರೆ, ಫ್ರ್ಯಾಕ್ಷನ್ ಕೊಡಿ ಯಾರು ನೋಡಿ, ಸೆಕ್ಟೆಡ್ ಟ್ರಯಾಂಗಲ್ ಸೈಡ್ಸ್ 4 centimeters, 5 centimeters, 6 centimeters, ದೆನ್ ದ ಟ್ರಯಾಂಗಲ್ ಸಿಮಿಲೇಟ್ ಇಟ್ ಫೋರ್ ಇಟ್ ಸಿಮಿಲರ್ ಸೈಡ್ಸ್ ಕೊಟ್ಟಿದ್ದಾರೆ 2/3. ಇಲ್ಲಿ ಯಾವ ಡಿನಾಮಿನೇಟರ್ ಜಾಸ್ತಿ ಇದೆಯಲ್ಲ,
ಫಸ್ಟ್ನದನ್ನು ವರ್ಕೌಟ್ ಮಾಡಿ, ಆ ನಂತರ ಡಿನಾಮಿನೇಟರ್ ಕಡಿಮೆ ಇರೋದು ವರ್ಕೌಟ್ ಮಾಡಿ. ಆವಾಗ ನಿಮಗೆ ಈಸಿ ಆಗುತ್ತೆ, 3 ಅಂಕಗಳು ಬರುತ್ತೆ. ಇದರೊಳಗೆ ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್ ಬರೆಯೋ ಅಗತ್ಯ ಇಲ್ಲ. ನೀವು 6 ಲೆಕ್ಕಗಳನ್ನು ಮಾಡಿದ್ರೆ 3 ನಂಬರ್ ಬರುತ್ತೆ, ಅತ್ಯಂತ ಸುಲಭವಾಗಿ ಬರ್ತಕ್ಕಂಥದ್ದು. ಹಾಗೆ ಇನ್ನೊಂದು ಅಭ್ಯಾಸ ಅತ್ಯಂತ ಸುಲಭವಾಗಿದೆ, ಅದು ಸರ್ಕಲ್ಸ್ ಮೇಲೆ ಸಂಬಂಧಪಟ್ಟಿದ್ದು. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು, ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಅರ್ಥ. ಇಲ್ಲಿ ಫ್ರಮ್ ದಿ ಸೆಂಟರ್ ಫ್ರಮ್ ದಿ ಸರ್ಕಲ್ ಅಂತ ಕೇಳ್ತಾರೆ. ಫ್ರಮ್ ದಿ ಸೆಂಟರ್ ಅಂದರೆ ಸೆಂಟ್ರಿಂದ ತಗೋಬೇಕು, ನೆನಪಿರಲಿ. ಫ್ರಮ್ ದಿ ಸರ್ಕಲ್ ಅಂದರೆ ರೇಡಿಯಸ್, ಮತ್ತೆ ಅಲ್ಲಿಂದ ಆಚೆಗೆ ನೀವು ಆ ಲೈನ್ ಎಕ್ಸ್ಟರ್ನಲ್ ಪಾಯಿಂಟ್ ಕಂಡುಹಿಡಿಬೇಕಾಗತ್ತೆ. ಇಲ್ಲಿ ನೀವು ಕಂಪಾಸ್ ಸ್ಕೇಲ್ನ ಯೂಸ್ ಮಾಡಬೇಕಾಗತ್ತೆ, ಪ್ರೊಟ್ರಾಕ್ಟರ್ನ ಯೂಸ್ ಮಾಡಬಾರ್ದು. ಆಮೇಲೆ ಆ್ಯಂಗಲ್ ದಿ ಸೆಂಟರ್ ಅದು 120 ಅಂತ ಕೊಡ್ತಾರೆ ಅಂತ ಇಟ್ಕೊಬೋಣ. ಅವಾಗ ಏನು ಮಾಡಬೇಕು, ನಾವು ಒಂದು ವ್ಯಾಸವನ್ನು ತಗೋಬೇಕು, ಅದೇ ಸೇರ್ತಕ್ಕಂಥ ಒಂದು ಆರ್ಕ್ ಕಟ್ ಮಾಡಿದ್ರೆ ಅವಾಗ ನಿಮಗೆ 60 ಡಿಗ್ರಿ ಬರುತ್ತೆ, ಉಳ್ಕೊಂಡಿದ್ದು 120 ಬರುತ್ತೆ. ಆ 120 ಡಿಗ್ರಿನಲ್ಲಿ ನೀವು 2 ಸ್ಪರ್ಶಗಳನ್ನು ಎಳಿಬೇಕಾಗತ್ತೆ. ಒಂದು ನೆನಪಿಟ್ಕೊಳ್ಳಿ, ಯಾವುದು ಆ್ಯಂಗಲ್ ದೊಡ್ಡದಾಗಿರುತ್ತೆ ನೋಡಿ, ಅದು ಆ್ಯಂಗಲ್ ಸೆಂಟರ್ ಅಂತ ನೀವು ತೀರ್ಮಾನ ಮಾಡಿಕೊಂಡು ಆ 2 ಪಾಯಿಂಟಿಂದ ನೀವು 2 ಸ್ಪರ್ಶಗಳನ್ನು ರಚನೆ ಮಾಡಬೇಕಾಗತ್ತೆ. ನೆಕ್ಸ್ಟು ಕೋಆರ್ಡಿನೇಟ್ ಜಾಮಿಟ್ರಿ. ಮಕ್ಕಳ ಇಲ್ಲಿ 3 ಪ್ರಶ್ನೆಗಳು ಬಹಳ ಮುಖ್ಯವಾದ್ದು, ಒಂದು ಚಾಯ್ಸ್ ಕ್ವಶನ್ ಬಂದರೂ ಬರ್ಬೋದು. ಇಲ್ಲೇನಾಗುತ್ತೆ, 3 ಫಾರ್ಮುಲಾಗಳು ನೋಡ್ಕೋಬೇಕು ನೀವು. ಒಂದು ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ ಬೇಕು, ಇನ್ನೊಂದು ಏರಿಯಾ ರಿಲೇಟೆಡ್ ಟು ಟ್ರಯಾಂಗಲ್ಸ್, ಅದು ಬೇಕೇ ಬೇಕಾಗುತ್ತೆ. ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿದೆ, ಈ ಡಿಸ್ಟೆನ್ಸ್ ಫಾರ್ಮುಲಲ್ಲಿ ಒಂದು ಲೆಕ್ಕ ತುಂಬ ಸುಲಭವಾಗಿ ಬರುತ್ತೆ. ಅದರೊಳಗೆ ಫಸ್ಟ್ 3 ಕ್ವಶನ್ಸ್ ನೀವು ರೆಫರ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಅದು ಬಿಟ್ಟರೆ ಸೆಕ್ಷನ್ ಫಾರ್ಮ್ನಲ್ಲಿ ಒಂದು ಕೊಟ್ಟಿದ್ದಾರೆ, ವರ್ಕ್ ಎಕ್ಸಾಂಪಲ್ 3, ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ ಕೊಟ್ಟಿದ್ದಾರೆ, ಅದು 3 ಈಕ್ವಲ್ ಪಾರ್ಟ್ಸಿಂದ ಕೊಟ್ಟಿದ್ದಾರೆ. ಅದರೊಳಗೆ ಕಂಡುಹಿಡ್ಬಿಟ್ಟು ನೀವು ಆ ಒಂದು ರೇಷಿಯೋ ತೊಗೋಬೇಕು, m1:m2 ಅಂತಲೋ ಕೊಟ್ಟಿಯ ಟ್ರಯಾಂಗಲ್ಸ್ ಏರಿಯಾ, ಆ ಸೂತ್ರವನ್ನು ಬರ್ಕೋಬೇಕಾಗತ್ತೆ. ನೆಕ್ಸ್ಟು ಅತ್ಯಂತ ಸುಲಭವಾಗಿರ್ತಕ್ಕಂಥ ಒಂದು ಚಾಪ್ಟರ್ಸ್ ಅಂದರೆ ರಿಯಲ್ ನಂಬರ್. ಮಕ್ಕಳ ಏನು ಯೋಚನೆ ಮಾಡಬೇಡಿ, ಲಾಸ್ಟ್ ಇಯರ್ಲಿ ಏನು ಕ್ವಶನ್ಸ್ ಇತ್ತು ಅದೇ ಟೈಪ್ ಇದೆ. ಬೈನಾಮಿಯಲ್ ಸೈಡ್ಸ್ ಅಂತ ಬರುತ್ತೆ, ಆ ಬೈನಾಮಿಯಲ್ ಸೈಡ್ಸ್ ಬರ್ತಕ್ಕಂಥದ್ದು 3+√2 ಅಂತಲೋ, ಅದು √2+√3 ಅಂತಲೋ, ಆತ ಪ್ರೂವ್ ದಟ್ ಇಟ್ ಈಸ್ ಇರ್ರ್ಯಾಷನಲ್ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಅದನ್ನು ನೀವು ಗಮನ ಇಟ್ಟು ನೋಡಬೇಕಾಗುತ್ತೆ. ಮಕ್ಕಳ ಇನ್ನೊಂದು ನಿಮ್ಮ ಗಮನಕ್ಕೆ, ಈಗ ಸೈನ್ಸ್ ಆ್ಯಂಡ್ ಮ್ಯಾಥ್ಸಲ್ಲಿ ಪ್ರೀವಿಯಸ್ ಕ್ವಶನ್ ಪೇಪರ್ ನೀವು ರೆಫರ್ ಮಾಡೋಕ್ಕೆ ಹೋಗೋದು ಬೇಡ. ಕಾರಣ ಏನಪ್ಪ ಅಂದರೆ, ಇದು ಹೊಸ ಟೈಪ್ ಬಂದಿರೋದು. CBSE ಕ್ವಶನ್ ಪೇಪರು ನಿಮಗೆ ರೆಫರೆನ್ಸ್ ಸಿಕ್ಕತ್ತೆ ಹೊರತು ನಮ್ಮ ಸ್ಟೇಟ್ ಬೋರ್ಡ್ ಪೇಪರಲ್ಲಿ ರೆಫರೆನ್ಸ್ ಸಿಕ್ಕಲ್ಲ ನಿಮಗೆ. ನಿಮ್ಗೆ ರೆಫರೆನ್ಸ್ ಸಿಕ್ಕ ಈ ಪ್ರಿಪ್ರೇಟರಿ ಎಕ್ಸಾಮಿನೇಷನು ಫಸ್ಟ್ ಟರ್ಮ್ ಪೇಪರ್ ರೆಫರೆನ್ಸ್ ಇಟ್ಕೋಬೋದು. ಆದ್ದರಿಂದ ಆ ಪುಸ್ತಕ ನೋಡಿ, ಟೆಕ್ಸ್ಟ್ ಪುಸ್ತಕ ಬೇಕು ಅಂತಲೇ ಹೋದ ವರ್ಷದ ನೋಡ್ಬೋದು. ಕೆಲವು ಚಾಪ್ಟರ್ಸ್ ಕಾಮನ್ ಆಗಿರುತ್ತೆ, ಕ್ವಶನ್ ಪೇಪರ್ ರೆಫರ್ ಮಾಡೋದು ಬೇಡಿ. ಆ ಪ್ರೀವಿಯಸ್ ಕ್ವಶನ್ ಪೇಪರು CBSEಗಳು ಸಿಕ್ಕತ್ತೆ, ಆ CBSE ಕ್ವಶನ್ ಪೇಪರ್ ನೀವು ರೆಫರ್ ಮಾಡಿದ್ರೆ 3 ಮಾರ್ಕು ಇರಿಕೆ ಇರುತ್ತೆ. 43 ಮಾರ್ಕಲ್ಲಿ ನನ್ನ ಲೆಕ್ಕದಲ್ಲಿ 30 ನಂಬರ್ನ ನೀವು ಖಂಡಿತ ತೊಗೋಬಹುದು ಮನಸ್ಸು ಮಾಡಿದೆ. ಪಾರ್ಟ್ 1 ತುಂಬ ಈಸಿಯಾಗಿದೆ. ನನ್ನ ಒಂದು ಫೋನ್ ನಂಬರ್ ಕೊಟ್ಟಿರ್ತೀನಿ, ಏನಾದ್ರು ಡೌಟ್ ಬಂದರೆ ದಯವಿಟ್ಟು ಒಂದು ಕೆಲಸ ಮಾಡಿ, ನೀವು ಭಾನುವಾರ ಮಾತ್ರ 6-7 ಫೋನ್ ಮಾಡಬೇಕು. 0802672825 ಇನ್ನೊಂದು ರಿಪೀಟ್ ಮಾಡ್ತೀನಿ, 0802672825 ಅಂತ. ಇದು ಲ್ಯಾಂಡ್ಲೈನ್ ಮಾರ್ಕು, ನಾನು ಆ ಟೈಮಲ್ಲಿ ಮಾತ್ರ ಇರ್ತೀನಿ, ಬೇರೆ ಟೈಮ್ನಲ್ಲಿ ಫೋನ್ ಸ್ವಿಚ್ ಆಫ್ ಆಗಿರುತ್ತರು. ಭಾನುವಾರ 6-8 ಮಾಡಿದ್ರು ಪರವಾಗಿಲ್ಲ, ಬೇರೆ ಟೈಮಲ್ಲಿ ತೊಂದರೆ ಕೊಡೋದು ಬೇಡಿ. ಎಲ್ರಿಗೂ ನಮಸ್ಕಾರ.